ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಕಾಡ್ತಿರೋದಂದ್ರೆ ಸ್ಟ್ರೆಸ್. ಈ ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಸ್ಟ್ರೆಸ್ ಅಂತೂ ಎಲ್ರೂ ಕಾಡ್ತಿದೆ. ಈ ಸ್ಟ್ರೆಸ್ಸಿಂದ ನಿದ್ದೆ ಸರಿಯಾಗಿ ಬರಲ್ಲ, ಹಾಗೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಿರೋದು. ಹೊರಗಡೆ ಅಂತೂ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಈ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಹಾಗೆ ಟಾಕ್ಸಿನ್ಸ್ನ ನಮ್ಮ ಬಾಡಿಲಿರೋದನ್ನ ರಿಮೂವ್ ಮಾಡ್ಕೊಳ್ಳಿಕ್ಕೆ ಅಂತಲೇ ನಾನು ಇವತ್ತು ಒಂದು ನ್ಯಾಚುರಲ್ ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಿಂದಿನ ಕಾಲದಿಂದಲೂ ಏನಾನ ಇನ್ಫೆಕ್ಷನ್ ಆದರೆ, ಕೆಮ್ಮು ಶೀತ ಏನಾನ ಆದರೆ ಹಾಲಿಗೆ ಅರಿಶಿನ ಹಾಕೊಂಡು ಕುಡಿ, ಮನ್ಕೋಕ್ಕಿಂತ ಮುಂಚೆ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗಲೂ ಅದೇ ಕಂಟಿನ್ಯೂ ಆಗ್ತಿದೆ. ಬಟ್ ಮಕ್ಳಿಗೆ ನಾವು ಕುಡಿಸ್ಬೇಕು ಅಂತಂದರೆ ಎರಡು ಸಿಪ್ ಕುಡಿಸೋಕ್ಕೂ ತುಂಬಾ ಕಷ್ಟ, ಭಾಳ ಹಠ ಮಾಡ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಿದ್ರು ಇಷ್ಟಪಟ್ಟು ಕುಡಿಯೋ ಅಂತ ಒಂದು ಗೋಲ್ಡನ್ ಮಿಲ್ಕ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ದ ಡಿವೈನ್ ಫುಡ್ಸ್ ಆರ್ಗ್ಯಾನಿಕ್ ಗೋಲ್ಡನ್ ಮಿಲ್ಕ್, ಇನ್ಸ್ಟೆಂಟ್ ಮಿಲ್ಕ್. ಇದು ನ್ಯಾಚುರಲ್ ಡಿಟಾಕ್ಸ್ ಡ್ರಿಂಕ್ಸ್, ಯಾವುದೇ ಕೆಫೈನ್ ಇರಲ್ಲ, ಹಾಗೆ ರಿಫೈನ್ಡ್ ಶುಗರ್ ಕೂಡ ಇರಲ್ಲ. ಇದರಲ್ಲಿ ಅರಿಶಿನದ ಜೊತೆ, ಅದು ಆರ್ಗ್ಯಾನಿಕ್ ಅರಿಶಿನದ ಜೊತೆ, ಚಕ್ಕೆ, ಮೆಣಸು ಹಾಗೆ ತೆಂಗಿನಕಾಯಿ ಕೂಡ ಹಾಕಿದ್ದಾರೆ ಟೇಸ್ಟ್ಗೆ. ಮತ್ತು ಸಕ್ಕರೆ ಬದಲಿಗೆ, ರಿಫೈನ್ಡ್ ಶುಗರ್ ಬದಲಿಗೆ ಈ ಪಾಮ್ ಜಾಗರಿ ಅಂತ ಬರುತ್ತೆ, ಪಾಮ್ ಶುಗರ್, ಅದನ್ನು ಹಾಕಿದ್ದಾರೆ. ಸೊ ಯಾವ ಡಯಾಬಿಟೀಸ್ ಇರೋರು, ಥೈರಾಯ್ಡ್ ಇರೋರು, ಹಾಗೆ ಒಬೇಸ್ ಆಗಿರೋರು, ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾರು ಬೇಕಿದ್ರೂ ಈ ಡ್ರಿಂಕ್ನ ಕುಡಿಬೋದು. ತುಂಬಾ ಸಿಂಪಲ್. ಬಿಸಿ ಹಾಲಿಗೆ ನಾವು ರಾತ್ರಿ ಮಲಗೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ 1 ಟೇಬಲ್ಸ್ಪೂನಷ್ಟು ಈ ಗೋಲ್ಡನ್ ಮಿಲ್ಕ್ ಇನ್ಸ್ಟೆಂಟ್ ಮಿಕ್ಸ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಷ್ಟೇ. ಇದ್ರ ಜೊತೆಗೆ ನಾನು ಇವ್ರದೇನೆ ಅರಿಶಿನದ ಪುಡಿ ಕೂಡ ತರಿಸ್ಕೊಂಡಿದ್ದೀನಿ. ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್, ಹೈ ಆನ್ ಕರ್ಕ್ಯೂಮಿನ್ ಅಂತ ಕೊಟ್ಟಿದ್ದಾರೆ. ಕರ್ಕ್ಯೂಮಿನ್ ಅನ್ನೋದು ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಅರಿಶಿನದಲ್ಲಿ. ಇದರಲ್ಲಿ ಆಂಟಿ ಏಜಿಂಗ್ ಹಾಗೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ದಿನನಿತ್ಯ ನಾವು ಮಾಡೋ ಅಡುಗೆಗಳಿಗೆಲ್ಲ ಸಾಮಾನ್ಯವಾಗಿ ಅರಿಶಿನ ಬಳಸ್ತೀವಿ. ಸೊ ಆದಷ್ಟು ಆರ್ಗ್ಯಾನಿಕ್ನ ಉಪಯೋಗಿಸೋದು ತುಂಬಾ ಒಳ್ಳೆಯದು. ನೀವು ಗಮನಿಸ್ಬೋದು, ಇದ್ರದ್ದು ಕಲರ್ ನೋಡಿ, ಪ್ಯೂರ್ ಇದೆ. ಸ್ವಲ್ಪ ಹಾಕೊಂಡು ಸಾಕು ಅಡುಗೆಗೆ, ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ. ಹಾಗೆ ನಾವು ಹೊರಗಡೆ ಪ್ಯಾಕೆಟಿಂದ ತಂದಿರೋದು ನೋಡಿ, ಕಲರು ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡಿರ್ತಾರೆ, ಅಷ್ಟು ಒಳ್ಳೇದಲ್ಲ ಇದು ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡೋದು. ನೀವು ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೋಬೇಕು ಅಂದರೆ ಈ ಅರಿಶಿನದಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ಗ್ಲೋ ಬರುತ್ತೆ. ಇದ್ರ ಜೊತೆಗೆ ನಾನು ಅವ್ರದ್ದೇ ಆರ್ಗ್ಯಾನಿಕ್ ಸೋಪ್ ಕೂಡ ತೊಗೊಂಡಿದ್ದೀನಿ. 100% ನ್ಯಾಚುರಲ್, ಹಾಗೆ ಹ್ಯಾಂಡ್ ಮೇಡ್ ಸೋಪ್ ಇದು. ಪದೇ ಪದೇ ಪಿಂಪಲ್ಸ್ ಆಗೋರಿಗೆ, ಡಾರ್ಕ್ ಸರ್ಕಲ್ ಜಾಸ್ತಿ ಇದ್ರೆ, ಪಿಗ್ಮೆಂಟೇಷನ್ ಇರೋರ್ಗಂತೂ ಈ ಸೋಪ್ ಖಂಡಿತ ಯೂಸ್ ಆಗುತ್ತೆ. ಸುಮಾರು ಫ್ಲೇವರ್ಸ್ ಇದೆ. ನಾನು ಅರಿಶಿನದ್ದು ತೊಗೊಂಡಿದ್ದೀನಿ, ಕರ್ಕ್ಯೂಮಿನ್ ಸೋಪ್ ತೊಗೊಂಡಿದ್ದೀನಿ. ಈ ಗೋಲ್ಡನ್ ಮಿಲ್ಕ್ ಮಾಡೋದು ತುಂಬಾ ಸಿಂಪಲ್. ಬಿಸಿ ಹಾಲ್ಗಾರು ಹಾಕೋಬಹುದು, ನೀವು ತಣ್ಗಿರ ಹಾಲ್ಗಾರು ಹಾಕೋಬಹುದು. ಹಾಗೆ ರಾತ್ರಿನೇ ಕುಡಿಬೇಕಂತ ಇಲ್ಲ, ರಾತ್ರಿ ಕುಡಿದ್ರೆ ಬೆಸ್ಟ್. ಊಟ ಆಗಿ 1 ಗಂಟೆ ಆದ್ಮೇಲೆ, ಮಲ್ಗಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ, ಒಂದು 200-250 ml 1 ಟೇಬಲ್ಸ್ಪೂನ್ ಅಷ್ಟು ನೀವು ಹಾಕೊಂಡು ಕುಡಿಯೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಈ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ನಾನು ಟ್ರೈ ಮಾಡಿದ್ದೀನಿ, ನೀವು ಕೂಡ ಬೇಕು ಅಂದರೆ ಟ್ರೈ ಮಾಡಿ. ಈ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರು, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಆ ಲಿಂಕ್ನ ಓಪನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಹಾಗೆ ಕಾಫಿ ಟೀ ಬದಲು ಇದನ್ನು ನೀವು ಕುಡಿಯೋದ್ರಿಂದ, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಅಥವಾ ರಾತ್ರಿ ಮಲಗೋವಾಗ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.